ಎಂಥ ಕೆಲಸ ಮಾಡಿದ್ಯಣ್ಣ ಸ್ವಲ್ಪ ಹೊತ್ತಾದರೂ ನೆಮ್ಮದಿ ಸಿಗಲಿ ಅಂತ ಪ್ರಾಣಾಯಾಮ ಮಾಡ್ತಿದ್ದೆ ತಂಗಿಯವ್ವ ನೆಮ್ಮದಿ ತರುವಂತ ಕೆಲಸನ ಅಲ್ಲಿ ಕೆಳಗಡೆ ಹಾಲಲ್ಲಿ ನಿನ್ನ ಮಗರಾಯ ಮಾಡಬೇಕಾರೆ ನೀನು ಇಲ್ಲಿ ಕೂತ್ಕೊಂಡಿದ್ದಾನೆ ಧ್ಯಾನ ಮಾಡ್ತಿದ್ದೀಯಲ್ಲ ತಂಗಿಯವ್ವ ಏನು ಹೇಳಲಿ ನಾನು ಇದಕ್ಕೆ ಏನ್ ಹೇಳ್ತಿದ್ದೀಯ ಅಣ್ಣ ಓ ತಂಗಿಯವ್ವ ವಿಜಿ ಸೂಪರ್ ಡೂಪರ್ ಆಗಿರೋ ಪ್ಲಾನ್ ಮಾಡಿ ಅದರ ಕಾರ್ಯಾಚರಣೆಯನ್ನ ನನ್ನ ತಾಯಿ ಕಣ್ಣಾರೆ ಕಾಣಬೇಕು ಅಂತ ನಿನ್ನನ್ನ ಕಾಯ್ತಾ ಇದ್ದಾನೆ ಕಮ್ ಆನ್ ಫಾಲೋ ಮೀ ವಿಜಿ ಏನ್ ಮಾಡ್ದ ಅವನ ಕೆಲಸ ಶುರು ಮಾಡಿದಾನೆ ತಂಗಿಯವ್ವ ಗೀತಾಳಿಗೆ ಟಾರ್ಚರ್ ಕೊಡುವಂತ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಎಲ್ಲರ ಕಣ್ಣ ಮುಂದೆ ಗೀತಾಣ್ಣ ಅಂತ ಓದಿತಾನೆ ಆ ಓದಿತಕ್ಕೆ ಅವಳ ಯಾವ ಮೂಳೆ ಹೇಗೆ ಪುಡಿ ಪುಡಿ ಆಗುತ್ತೋ ಆ ದೇವರಿಗೆ ಗೊತ್ತು ಹೌದಾ ಓ ತಂಗಿಯವ್ವ ವಿಜಿ ಕಾಲಿಗೆ ಆ ಗೀತಾ ಇವತ್ತು ಫುಟ್ಬಾಲ್ ಗೋಲ್ ಕನ್ಫರ್ಮ್ ಫಾಲೋ ಮೀ ತಂಗಿಯವ್ವ ಆ ಗೀತಾ ಹೇಗೆ ಸೇರ್ಬೋದ್ಕೊಂಡು ಈ ಮನೆಗೆ ತಾನೇ ತಾನಾಗಿ ಎಂಟ್ರಿ ಕೊಟ್ಲು ಅದೇ ಸೇಮ್ ದಿಟ್ಟು ದಿಟ್ಟು ಅವಳನ್ನ ಒದ್ದು ಈ ಮನೆಯಿಂದ ಹೊರಗಡೆ ಹಾಕೋ ಪ್ಲಾನ್ ಹಾಕೊಂಡಿದ್ದಾನೆ ತಂಗಿಯವ್ವ ಅಯ್ಯ ಇನ್ನು ಏನು ಯೋಚನೆ ಮಾಡ್ತಾ ಕೂತಿದ್ದೀನಿ ಅಂತ ತಂಗಿಯವ್ವ ಬಾ ಅಲ್ಲಿ ಸಿನಿಮಾ ಸೀನ್ ಮಿಸ್ ಆಗುತ್ತೆ ತಂಗಿಯವ್ವ ಮನೆ ಹಾಳ್ ಮಾಡೋ ಪ್ಲಾನ್ ಅಲ್ಲಿ ಅವನು ನಿನ್ನನ್ನ ಮೀರಿಸ್ತಾನೆ ಕಮ್ ಆನ್ ಫಾಲೋ ಮೀ ಬಾ ತಂಗಿಯವ್ವ ಅಂತ ಬೇಜಾರು ಮಾಡ್ಕೋಬೇಡ ತೀಡು ನೋವಿರೋ ನರನ ತಿರುಗಿಸು ಲಟಕ್ ಅಂತ ಕಾಲು ಹುಳುಕಿದೆ ಅದನ್ನ ಗೀತಾ ಪಟಕ್ ಅಂತ ಸರಿ ಮಾಡ್ತಾಳೆ ಈ ಗೋದಿಲ ಚಿನ್ನ ಒಂದ್ ನಿಮಿಷ ಟೈಮ್ ಕೊಡಿ ಯಜಮಾನ್ರೆ ಇಲ್ಲ ಉತ್ತಿದ್ಯಾ ಇನ್ನೊಂದ್ ಚೂರು ಮೇಲೆ ಇಲ್ಲ ಇನ್ ಸ್ವಲ್ಪ ಕೆಳಗಡೆ ಇಲ್ಲ ಅಲ್ಲೇ 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 ಇಲ್ಲದಿರ ನೋವನ್ನು ಅನುಭವಿಸೋ ನಾಟಕ ಮಾಡ್ತಿರೋ ಡ್ರಾಮಾ ಮಾಸ್ಟ್ರೆ ಈಗ ನಿಜವಾದ ನೋವು ಅನುಭವಿಸಕ್ಕೆ ರೆಡಿ ಆಗು ಕೇರಳಲ್ಲಿ ಕಲ್ತಿರೋ ವಿದ್ಯೆ ನನಗೆ ಉಳುಕ್ ಬಿಡಿಸೋಕೂ ಗೊತ್ತು ಉಳುಕು ಹಿಡ್ಸೋಕೂ ಗೊತ್ತು
ನಿನ್ನ ಮಗ ನೋಡು ನ್ಯಾಚುರಲ್ ಸ್ಟಾರ್ ಅವನು. ಗಾಬರಿ ಆಗೋದು ಬೇಡ. ಅದು ದೀಪ ಆರೋಕ್ಕೂ ಮುಂಚೆ ಜೋರಾಗಿ ಹೇಗೆ ಉರಿಯಿತೋ ಹಾಗೆ ನೋವು ಹೋಗಕ್ಕೂ ಮುಂಚೆ ಸಣ್ಣ ಚೀರಾಟ ಅಷ್ಟೇ. ಗೀತಾ ಆಯ್ತೇನಮ್ಮ? ನನ್ನ ಮಗಳು ಎಕ್ಸ್ಪರ್ಟ್. ಅಪ್ಪ, ನಮ್ಮ ಯಜಮಾನ್ರ ನೋವು ಹೋಯ್ತು, ಆರಾಮಾಗಿದ್ದೀರ ಅಲ್ವಾ ರೀ? ಗೀತಾ, ಅಳಿಯಂದ್ರು ಇನ್ನೂ ನೋವಲ್ಲಿ ಒದ್ದಾಡ್ತಾ ಇದಾರೆ, ಅದೇನ್ ಸರಿಯಾಗಿ ನೋಡಮ್ಮ. ಆಯ್ತಪ್ಪ. ದೇವ್ರೇ, ಬಿಡಿ ಯಜಮಾನ್ರೆ. ಉಳುಕಿನ ನಾಟಕ ಆಡಿ ನಿಮ್ ಕಾಲನ ನನ್ನ ಕೈಲಿ ಕೊಟ್ಮೇಲೆ ನಿಮ್ ಕಾಲನೇ ನನ್ನ ಕೈ ಮೇಲೆ ಇಟ್ಟಾಗೆ ತಾನೆ? ಕೇರಳದಲ್ಲಿ ನಾನು ಕಲ್ತಿದ್ದು ಜರ್ಗಿರೋ ನರ ಎಲ್ಲಿದ್ರೆ ವಾಸಿ ಆಗುತ್ತೆ ಅಂತ. ಆ ವಿಷಯನೇ ಗೊತ್ತಿರೋ ನನಗೆ, ಅದೇ ನರ ಎಲ್ಲಿದ್ರೆ ನೋವಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ವಾ ಯಜಮಾನ್ರೆ? ಈಗ ಇದನ್ನ ಯಾವ ಡಾಕ್ಟರ್ ಕೂಡ ಸರಿ ಮಾಡೋಕ್ಕಾಗಲ್ಲ, ನಾನೇ ಇದನ್ನ ತೆಗಿಬೇಕು. ಅಂದ್ರೆ ನನ್ನ ಹತ್ರ ಬಂದು ನೀವು ಬೇಡ್ಕೋಬೇಕು ಅಂತ ಲಾಕ್ ಮಾಡಿದ್ದೀನಿ. ಬರ್ಲ ಚಿನ್ನ. ಬಿಟ್ಟಾಯ್ತು ಬಿಟ್ಟಾಯ್ತು ಬಿಟ್ಟಾಯ್ತು. ಹೆಂಗೆ ನನ್ನ ಮಗಳ ಟ್ರಿಕ್? ಅಮ್ಮ ಕಾಯ್ತಿದ್ದಾಳೆ ಕಣ. ಏನು ವಿಜಿ, ಡೈಲಾಗ್ ಮರ್ತೋಯ್ತಾ? ನಾನು ಹೇಳ್ಕೊಡ್ತೀನಿ. ಮೊದಲನೇ ಹೆಜ್ಜೆಗೆ ಅಮ್ಮ, ಎರಡನೇ ಹೆಜ್ಜೆಗೆ ಬ್ರಹ್ಮ, ಅಂದ್ರೆ ಬ್ರಹ್ಮಾನಂದ. ಅಳಿಯಂದ್ರೆ ಈಗ ಆರಾಮ್ ತಾನೆ? ಅವಳು ನಿಜವಾಗ್ಲೂ ನೆಟ್ಟಿಗಿರೋ ಕಾರಣ ಸೊಟ್ಟು ಮಾಡ್ಬಿಟ್ಲು ಅಮ್ಮ.
ತೀಡೋ ನೆಪದಲ್ಲಿ ಕಾಲು ಉಳಿಸ್ಬಿಟ್ಟಿದ್ರು ಮಾಮ, ಪ್ರಾಣ ಹೋಗ್ತಿದೆ. ಅಳಿಯಂದ್ರೆ ಇನ್ನೂ ಚೂರು ಪಾರ್ ನೋವಿದ್ರೆ ಇನ್ನೊಂದು ಸ್ವಲ್ಪ ತೀಡಿಸ್ಕೊಂಬಿಡಿ. ಅಯ್ಯೋ ಬೇಡ. ನಿಮ್ಗೆ ಏನಾದ್ರೂ ಕಾಲು ಉಳ್ಕಿದ್ಯಾ ತಾರಣ್ಣ ಅಂಕಲ್? ಇಲ್ಲಮ್ಮ ಇಲ್ಲ, ಥ್ಯಾಂಕ್ ಯು. ಇನ್ನು ನೋಯ್ತಾ ಇದೆಯೇನಾ? ಇಲ್ಲ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ನೋಡಿದ್ಯಾ ನನ್ನ ಮಗಳಿಗೆ ಕೈ ಚಳಕ ಕಣೆ? ಇಂಥ ಸೊಸೆ ಎಲ್ಲ ಡಾಕ್ಟರ್ ಅಮ್ಮ ಅನ್ಕೊಳ್ಳಿ. ಕ್ಷಮ್ಸಿ ಅತ್ತೆ, ನಿಮ್ಮ ಮಗ ರಾಯ ನಾಟಕ ಮಾಡ್ದ, ಆ ನಾಟಕನ ನಾನು ನಿಜ ಮಾಡಿದೆ. ವಿಚಾರನ ಎಲ್ಲರೂ ಮುಂದೆ ಮಾತಾಡಕ್ಕಾಗುತ್ತೇನೆ. ನೀನು ಅಲ್ಲಿ ಮಗಳು ಮಾತಕ್ಕೆ ಚಪ್ಪಾಳೆ ತಟ್ಟೋದು ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಅಳಿಯಂದ್ರು ನೋವಿನಲ್ಲಿ ಒದ್ದಾಡ್ತಿದ್ರು, ನಾನು ಅವ್ರ ಮುಖ ನೋಡ್ತಾ ಇದ್ದೆ. ಅಯ್ಯ, ನಿನ್ ಮುಖಕ್ಕಿಷ್ಟ ಆಗ್ಲಿ, ಹುಳುಕು ತೆಗೆದಾದ ಮೇಲೆ ಅಳಿಮಯ್ಯ ಗೀತಾ ಗುಸುಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದನ್ನ ನೋಡ್ದ್ಯಾ? ನೋವ್ ಹೇಗಿದೆ ಅಂತ ವಿಚಾರಿಸ್ತಿದ್ಲು ಅನ್ಸುತ್ತೆ. ಅಯ್ಯ, ನಿನ್ ದಡ್ಡ ಬುದ್ಧಿಗೆ ಇಷ್ಟು. ಅದು ಗಂಡ ಹೆಂಡತಿರ ಭಾವನೆಯ ಮಾತು ಕಣೆ, ಕಣ್ಣಂಚಿನ ಮಾತು ತುಟಿ ಹಂಚಿನ ಬಾತು. ಹಣಕಾಸಿನ ವಿಚಾರವನ್ನ ಆರಾಮ ಮಾತಾಡಬಹುದು ಕಣೆ, ಏನಂತೀಯ? ಏನ್ ಹೇಳಕ್ ಸಾಧ್ಯ?
ಗೀತಾ ಮತ್ತೆ ಅಳಿಯಂದ್ರ ಸಂಸಾರ ಇನ್ನೂ ಶುರುವಾಗಿಲ್ಲ. ಅಯ್ಯೋ ಯಾಕಂತೆ? ನಾನು ಅವತ್ತೇ ಫೋನ್ ಮಾಡಿ ಬೀಗರಿಗೆ ಹೇಳಿದ್ನಲ್ಲಿ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲ, ಆ ಸಂಸಾರ ಇವತ್ತೇ ಶುರು ಆಗಬೇಕು. ಅವ್ರಿಗೆ ತಲೆ ಕೆಟ್ಟಿದೆ ಅಂತ ಅಲ್ಲ ಕಣಿ, ಓದ ಓದಿಗೆ ಯಾವಾಗ ಬೇಕಾದ್ರೂ ಅಡ್ಮಿಷನ್ ಸಿಗುತ್ತೆ. ಆದ್ರೆ ಸಂಸಾರ ಅನ್ನೋದು ದೇವ್ರು ಕೊಟ್ಟಿರೋ ವರ ಕಣಿ, ಸಿಕ್ಕ ತಕ್ಷಣ ಶುರು ಆಗೋ ಪಯಣ ದಾಂಪತ್ಯ ಯಾನ. ಯಾವಾಗ್ಲಾದ್ರೂ ಶುರು ಮಾಡೋಣ ಅನ್ನೋಕೆ ಅದೇನು ಓದ ಪುರಾಣನ, ದೇವ್ರು ಕೊಟ್ಟಿರೋ ವರದಾನ. ನಾನು ಇದನ್ನ ಒಪ್ಪಲ್ಲ ಕಣೆ. ಆದ್ರೆ ಗಂಡ ಹೆಂಡತಿ ಮಾತಾಡ್ಕೊಂಡು ಒಪ್ಪಿದ್ದಾರೆ ಅನ್ಸುತ್ತೆ ರೀ. ಓದ್ ಮುಗಿದ ಮೇಲೆ ಸಂಸಾರ ಅಂತಿದ್ದಾರೆ. ಏ, ಓದಿಗೂ ಸಂಸಾರಕ್ಕೂ ಏನೇ ಸಂಬಂಧ? ಮೊದಲು ಎರಡೆಳೆ ಒಂದೆಳೆ ದಾರ ಆಗ್ಬೇಕು, ಅದ್ರ ಫಲ ಒಂದೆಳೆ ಕೂಸು ಮಡಲಿಗೆ ಬೀಳ್ಬೇಕು. ನಾವು ಬೀಗರು ಅಜ್ಜಿ ತಾತ ಆಗ್ಬೇಕು. ಗೀತಂದ್ರೆ ಇದ್ಯಾಕೋ ಅತಿ ಆಯ್ತು ಕಣೆ. ಆಗೋಲ್ಲ ಈಗೋಲ್ಲ, ನೀನ್ ಸುಮ್ನೆ ರೇ. ಒಂದು ಮಗು ಹುಟ್ಟಿ ಕುಯಿ ಅಂದ್ರೆ ಆಗ ಕಾಲೇಜಿನ ಪಕ್ಕಕ್ಕಿಡು, ಮಗು ಕಡೆ ಗಮನ ಕೊಡು ಅಂತ ಅವಳ ಅತ್ತೆ ಮಾವನೇ ಅವಳಿಗೆ ಹೇಳ್ತಾರೆ. ಕಣೆ, ಒಂದಾಗದ ಗಂಡು ಹೆಣ್ಣು ಗಂಡ ಹೆಂಡತಿ ಅಂತ ಕಲ್ಸ್ಕೊಂಡ್ರೆ ಅದಕ್ಕೆ ಅರ್ಥ ಏನೇ ಇದೆ ಸುಶೀಲ? ನಡಿ, ನಾನು ಇವತ್ತೇ ಬೀಗರ ಹತ್ರ ಈ ವಿಷಯ ಮಾತಾಡ್ತೀನಿ. ಗೀತಾಳಿ ಅಂತ ಸಂಸಾರ ಇವತ್ತೇ ಶುರು ಆಗ್ಬೇಕು. ಸಮಾಧಾನ ಸಮಾಧಾನ ನೋಡು. ಆ ಗೀತಾ ನಿನ್ ಕಾಲು ಹೆಂಗ್ ತಿರುಗಿಸಿದ್ಲಲ್ವಾ, ನಾನು ಅದನ್ನ ಆಪೋಸಿಟ್ ತಿರುಗಿಸ್ತೀನಿ. ಆಗ್ತಿಲ್ಲ ಮಾಮ, ಕಾಲು ಬಿಡು ಪ್ಲೀಸ್. ಎದ್ ನಿಂತ್ಕೋ. ರುದ್ರ ಯಜಮಾನ್ರೆ, ನೀನೋಗೆ, ನಿನ್ನ ಯಾರು ಕರ್ದಿದ್ದೋ? ಮತ್ತೆ ಅಮ್ಮ ಅಂತ ಕಿರ್ಚಿದ್ ಯಾರು? ಇರೋದನ್ನ ಇಲ್ಲ ಅಂತ ಹೇಳೋದು, ಇಲ್ದಿರೋದನ್ನ ಇದೆ ಅಂತ ಹೇಳೋದು, ಇದೆರಡೂ ದಿಮಾಕ್ ಅಂತಲೇ ಕರೀತಾರೆ ಯಜಮಾನ್ರೆ.